ಕಲಿತೋ ಇಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು ಅಕ್ಷರ ಸೂರ್ಯನಿಗೆದುರಾಗಿ ಅರಿವಿನ ಬೆಳಕಿನ ಕಡೆ ಸಾಗಿ ಕತ್ತಲೆ ಸೀಳಿ ಬೆಳಕನ್ನು ಪಡೆವ. ಜ್ಞಾನದ ಬೀಜವ ಬಿತ್ತೋಣ, ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಛಲದಲ್ಲಿ ನಾವು ಸಾಗೋಣ, ಬದುಕಿನ ನಿಜವನ್ನು ಅರಿಯೋಣ. ಇಲ್ಲ ಕಲಿತೋ ಇಲ್ಲ, ಕಲಿಕೆಗೆ ಕೊನೆಯೇ ಇಲ್ಲ, ಕಲಿಕೆಯು ನಿರಂತರ. ನೀ ಕೇಳು, ನೀ ಕೇಳು. ಈಗ ಎಲ್ರಿಗೂ ಎಲ್ರೂ ಪರಿಚಯನ ಆಗಿದೆಲ್ವಾ? ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು ಈ ತರಬೇತಿಗಳು ಬರುವಾಗ ಬೇರೆ ಬೇರೆ ತರದ ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದಿರ್ತೀವಿ. ನಮ್ಮ ನಿರೀಕ್ಷೆಗಳನ್ನ ಪಟ್ಟಿ ಮಾಡೋಣ. ಮಾಡ್ತಾ ನಾವು ಇವತ್ತು ಈ ತರಬೇತಿ ಶಿಬಿರವನ್ನ ರೂಪಿಸೋಣ, ಆಗ್ಬೋದಲ್ವಾ? ಗ್ರಾಮ ಶಿಕ್ಷಣ ಸಮಿತಿ ಜವಾಬ್ದಾರಿಗಳು, ಇಷ್ಟೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ಬಂದ ಮೇಲೆ ನಾವೊಂದಷ್ಟು ನಿಯಮಗಳನ್ನ ಈ ನಿರೀಕ್ಷೆಗಳನ್ನ ಪೂರೈಸ್ಕೊಳ್ಳಕ್ ಮಾಡ್ಬೇಕಲ್ವಾ? ನಿಮ್ ಮನಸ್ಸಲ್ಲಿ ಏನೇ ನಿಯಮಗಳನ್ನ ಹಾಕಬಹುದು ಹೇಳಕ್ಕಾಗತ್ತಾ? ಸಮಯ ಪಾಲನೆ, ಪ್ರತಿಯೊಬ್ಬರು ಪೂರ್ಣವಾಗಿ ಭಾಗವಹಿಸಬೇಕು. ಮೇಲು ಕೀಳು ಅನ್ನೋ ಭೇದ ಭಾವ ಇರಬಾರ್ದು. ಕರೆಕ್ಟ್ ಆಗಿ ಹೇಳಿದ್ರಿ, ಇದು ಸರಿಯಾದ್ದು. ಇಲ್ಲಿ ಒಂದು ಚೆನ್ನಾಗಿ ನೆನ್ಪಿಡಿಗಳಿ, ಇಲ್ಲಿ ಯಾರು ಮೇಷ್ಟು ಅಲ್ಲ, ಸ್ಟೂಡೆಂಟ್ ಅಲ್ಲ ಕಣ್ರಿ. ನಾವು ಕೇಳ್ತಾ ಪಡಿತಾ ಇದನ್ನ ನಡೆಸಬೇಕು. ಆದ್ರೆ ಇದು ಇಷ್ಟು ಚೆನ್ನಾಗಿ ನಡಿಬೇಕಾದ್ರೆ ಒಂದು ಚೆನ್ನಾಗಿ ನೆನಪಿರಲಿ, ಕೆಲವು ಸಮಿತಿಗಳನ್ನ ಮಾಡ್ಕೊಳ್ಳೋಣ. ಉದಾಹರಣೆಗೆ ಉಪಹಾರ ಸಮಿತಿ, ವರದಿ ಸಮಿತಿ, ಸಮಯ ಪಾಲನೆ ಸಮಿತಿ, ಸಮಿತಿಗಳು ಮಾಡ್ಕೊಳ್ಳೋಣ, ಆಗ್ಬೋದಾ? ಓಕೆ. ಈಗ ನಿರಂತರ ಶಿಕ್ಷಣ ಕೇಂದ್ರ ಅಂದ್ರೆ ಏನು, ಅದರಲ್ಲಿ ಸಮುದಾಯದ ಚಟುವಟಿಕೆಗಳೇನು ಅನ್ನೋದ್ರ ಬಗ್ಗೆ ಈಗ ಮಾತಾಡೋಣ. ಸಮುದಾಯದ ಜವಾಬ್ದಾರಿಗಳನ್ನ ತಿಳ್ಕೊಬೇಕಾದ್ರೆ ನಮ್ಮ ಸಮುದಾಯದಲ್ಲಿ ಏನಿಲ್ಲ, ಏನಿದೆ ಅನ್ನೋದ್ರ ಬಗ್ಗೆ ನಾವು ಮೊದಲು ಅರ್ಥ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಈಗ ಗ್ರಾಮ ನಕ್ಷೆಯನ್ನ ತಯಾರು ಮಾಡೋಣ. ನಾನು ಮೂರು ಗುಂಪುಗಳನ್ನ ಮಾಡ್ತೀನಿ. ಒಂದು ಗುಂಪು ಇಡ್ಲಿ, ಇನ್ನೊಂದು ಗುಂಪು ಚಟ್ನಿ, ಇನ್ನೊಂದು ಗುಂಪು ವಡೆ. ಮೂರು ಗುಂಪುಗಳಲ್ಲಿ ಗ್ರಾಮ ನಕ್ಷೆಯನ್ನ ಮಾಡೋಣ, ಆಗ್ಬೋದಾ? ಹೇಳಿ ಬನ್ನಿ. ಇಡ್ಲಿ, ಚಟ್ನಿ, ಓಕೆ. ಇಡ್ಲಿಯವರೆಲ್ಲ ಇಲ್ಲಿ ಬನ್ನಿ, ವಡೆಯವ್ರು ಇಲ್ಲಿ ಬನ್ನಿ, ಚಟ್ನಿ ಅವ್ರು ಇಲ್ಲಿ ನೋಡಿ. ಇದಕ್ಕೆ ಕೆಂಚುಕ್ಕಿ ಹಾಕಿ. ಇಲ್ಲ ಸರ್. ಇದು ಅದಕ್ಕೊಂದು ಕೆಂಚುಕ್ಕಿ ಹಾಕಿ. ಯಾರ್ದು ಇವರು? ಇದು ಸುರಪುರ ಸರ್. ನಮ್ಮ ಹಳ್ಳಿ ಸರ್. ರಾಜು, ಏನೇನು ಗುರ್ತು ಮಾಡಿದಿರಿ ಇಲ್ಲಿ? ಸರ್, ಈಗ ನಮ್ಮ ಹಳ್ಳಿನಲ್ಲಿ ಇದು ಮುಖ್ಯ ರಸ್ತೆ ಸರ್. ಇದು ವೆರಿ ಗುಡ್. ಇದು ಇನ್ನೊಂದು ಕೆರೆ ಇದೆ, ಇದ್ರ ಪಕ್ಕ ಯುತ್ ಕ್ಲಬ್ ಇದೆ ಸರ್. ಇದು ದೇವಸ್ಥಾನ. ಈ ಚುಕ್ಕಿಗಳಿರೋದೇನು? ಶಾಲೆಗೆ ಹೋಗದಿರೋ ಮಕ್ಕಳು ಸರ್. ಮತ್ತೆ ಇನ್ನೇನೇನಿದೆ ಸರ್? ಇದು ಅಂಗನವಾಡಿ ಸರ್. ಇದು ಒಟ್ಟು ನಮ್ಮ ಹಳ್ಳಿಯಲ್ಲಿ ಸಿಗ್ತಾ ಇರುವಂತ ಸಂಪನ್ಮೂಲಗಳ ವಿವರ. ತುಂಬಾ ಚೆನ್ನಾಗಿ, ತುಂಬಾ ಚೆನ್ನಾಗಿದೆ ರಾಜು, ತುಂಬಾ ಚೆನ್ನಾಗಿದೆ. ನೋಡಿ, ಇಷ್ಟೆಲ್ಲಾ ಸಂಪತ್ಗಳನ್ನ ಮೂರಲ್ಲಿದ್ದಾವೆ, ಆದ್ರೂ ಏನ್ ಕರ್ಮಾರಿ ಇದ್ರು, ಇಷ್ಟು ಜನ ಮಕ್ಕಳನ್ನ ಅನಕ್ಷರಸ್ಥನ ಇಟ್ಕೊಂಡಿದ್ದೇವಲ್ಲ. ಈಗ ಪೇಪರಲ್ಲಂತೂ ನಮ್ಮೂರು ನಕ್ಷೆಗಳು ಸಂಪತ್ತೆಲ್ಲ ಬಿಡಿಸ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನಮ್ಮ ಜನಗಳನ್ನ ಒಳಗೆ ಕರ್ಕೊಂಡು ನಾವು ಇದನ್ನ ಹೇಗೆ ರೂಪಿಸ್ಬೇಕು ಇದನ್ನ ಯೋಚನೆ ಮಾಡ್ಬೇಕಲ್ವಾ? ಇದಕ್ಕೆ ಒಂದು ವಿಡಿಯೋ ಸಿನಿಮಾ ಇದೆ, ಇದನ್ನ ನೋಡೋಣ ನಾವು. ಅಲ್ಲ ದಾಸಪ್ಪ, ರಮೇಶ ರಾಮಣ್ಣನ್ ಎಷ್ಟು ಹೇಳಿದ್ರು ಅರ್ಥನೇ ಆಗ್ಲಿಲ್ಲ. ನೀವು ಬಾವಿ, ಕೆರೆ, ನದಿ ಅಂತ ಹೇಳಿದ ತಕ್ಷಣ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟ. ನಿಜ ಹೇಳಬೇಕು ಅಂದ್ರೆ ಸಾಕ್ಷರತಾ ಸಮಿತಿ ಅನ್ನೋದು ಬಾವಿ ಕೆರೆ ಇದ್ದಾಗೆ, ನಿರಂತರ ಶಿಕ್ಷಣ ಕೇಂದ್ರ ಅನ್ನೋದು ಹರಿಯೋ ನದಿ ಇದ್ದಾಗೆ ಅಂತ ನಮಗೂ ಅರ್ಥ ಆಗೋ ಹಾಗೆ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ನಿಮ್ಗೆ ಗೊತ್ತಲ್ಲ, ನಮ್ಮ ಕುಲ್ಕಸ್ ಕುಂಬಾರಿಕೆ ಈಗೀಗ ಇದ್ರಲ್ಲಿ ಏನು ಗಿರ್ತಿಲ್ಲ ಕಣವ. ಲೆಕ್ಕವ, ನಾವು ನಿರಂತರ ಶಿಕ್ಷಣ ಕೇಂದ್ರ ಅಂತ ಪ್ರಾರಂಭಿಸ್ತಿದೀವಿ. ಅದರಲ್ಲಿ ಕಸಬುಗಳನ್ನ ಹೇಗೆ ಲಾಭದಾಯಕವಾಗಿ ಮಾಡಬಹುದು ಅಂತೆಲ್ಲ ಹೇಳ್ಕೊಡ್ತೀವಿ. ಅಯ್ಯೋ ಬಿಡವ, ಈ ಅಲ್ಯೂಮಿನಿ ಟೀಲ್ ಒಂದ್ ಬಂದ್ಬಿಟ್ಟು ಈ ಮಡಕೆ ಕುಟ್ಕನ ಯಾರು ಕೊಂಡ್ಕೊಂಡವ್ರಿ ಹೇಳು. ಗೌಡ್ರೆ, ನಾವು ಇದಕ್ ಮುಂಚೆ ಸಾಕ್ಷರತಾ ಸಮಿತಿಲಿ ಓದ್ ಕಲ್ಸಿದ್ವಿ, ಆದ್ರೆ ಅದನ್ನ ಅಲ್ಲಿಗೆ ಬಿಟ್ರೆ ಅದರಿಂದ ಯಾರಿಗೂ ಏನು ಉಪಯೋಗ ಇಲ್ಲ. ನಾವು ಜನರು ಅದನ್ನ ಅವ್ರ ಜೀವನದಲ್ಲಿ ಅಳವಡಿಸ್ಕೋಬೇಕು, ಆ ರೀತಿ ಮಾಡ್ಬೇಕು. ಈಗ ಉದಾಹರಣೆಗೆ ಕುಂಬಾರರು, ನೇಯ್ಗೆಯವರು, ಕಾರ್ಪೆಂಟರ್ಗಳು, ರೇಷ್ಮೆ ಬೆಳೆ ಬೆಳೆಯೋರು, ಮತ್ತು ಅವರು ವಿಧ ವಿಧವಾದ ಬೆಳೆಗಳು ಬೆಳೀತಾರೆ, ಅಂತವ್ರಿಗೆಲ್ಲ ಅವ್ರು ಮಾಡೋ ಕೆಲಸದಲ್ಲೇ ಅತಿ ಹೆಚ್ಚಿನ ಲಾಭ ಗಳಿಸ್ಬೇಕು. ಆ ರೀತಿ ಅವ್ರಿಗೆ ತಿಳುವಳಿಕೆ ಮೂಡಿಸ್ಬೇಕು.
ಇದು ನಮ್ಮ ಗ್ರಾಮ ನಕ್ಷೆ ಮೈಕ್ರೋ ಪ್ಲಾನ್ ಅಂತ. ಇದರಲ್ಲಿ ನಮ್ಮ ಗ್ರಾಮದಲ್ಲಿ ಮನೆಗಳು ಎಷ್ಟಿದೆ, ಶಾಲೆ ಎಲ್ಲಿದೆ, ಅಂಗನವಾಡಿ ಕೇಂದ್ರ ಎಲ್ಲಿದೆ, ಒಂದೊಂದು ಮನೆಯಲ್ಲಿ ಅಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ನವಸಾಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ಅನಕ್ಷರಸ್ಥರು ಎಷ್ಟು ಜನ ಇದ್ದಾರೆ, ಎಲ್ಲದರ ಬಗ್ಗೆ ಮಾಹಿತಿಗಳಿರುತ್ತೆ, ಅಂಗವಿಕಲರ ಬಗ್ಗೆನೂ ಇರುತ್ತೆ. ಈ ತರದ್ದೊಂದು ತಯಾರು ಮಾಡಿಕೊಂಡ್ರೆ ನಮ್ಮ ಕೇಂದ್ರಕ್ಕೆ ತುಂಬಾ ಅನುಕೂಲ. ಈಗ ಈ ಚಿತ್ರ ನೋಡಿದ್ರಲ್ಲ, ಈ ಚಿತ್ರದ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತು? ಊರಿನ ಸ್ಥಿತಿಗತಿಗಳು ನನಗೆ ಈಗ ಅರ್ಥ ಆಗ್ತಾ ಇದೆ ಸರ್. ನಮ್ಮ ಊರಿನಲ್ಲಿ ಇಷ್ಟೊಂದು ಅನಕ್ಷರಸ್ಥರು ಅಂತ ನನಗೆ ಇವಾಗ್ಲೇ ಗೊತ್ತಾಗಿತ್ತು. ಅಂದ ಮೇಲೆ ನಮ್ಮ ಗ್ರಾಮಕ್ಕೆ ನಿರಂತರ ಶಿಕ್ಷಣ ಬೇಕೇ ಬೇಕು. ಅದಕ್ಕೆ ನಮ್ಮ ಹಳ್ಳಿಲಿ ಗ್ರಾಮ ಸಮಿತಿ ರಚನೆ ಆಗ್ಬೇಕಲ್ಲ. ನೀವ್ ಹೇಳದ್ ಕರೆಕ್ಟು. ಈಗ ಇಲ್ಲೊಂದು ವಿಡಿಯೋ ಚಿತ್ರ ಇದೆ, ಇದರಲ್ಲಿ ಈ ಸಭೆ ಮಾಡೋದು ಹೇಗೆ, ಅದರಲ್ಲಿ ಯಾರಿರ್ಬೇಕು ಅನ್ನೋದನ್ನ ನೋಡೋಣ, ಆ ನಂತರ ನಾವು ಚರ್ಚೆ ಮಾಡೋಣ. ನಾವ್ ಈ ಹಳ್ಳಿನಲ್ಲಿ ನಿರಂತರ ಶಿಕ್ಷಣ ಸಮಿತಿ ಅಂತ ಪ್ರಾರಂಭಿಸ್ತಾ ಇದೀವಿ. ಅದಕ್ಕೆ ಗ್ರಾಮ ಸಮಿತಿ ರಚನೆ ಮಾಡ್ಬೇಕು, ಅದರಲ್ಲಿ ಕೆಲವು ಹೆಂಗಸರು ಬೇಕು. ಅದಕ್ಕೆ ನೀನ ಸಮಿತಿಗೆ ಸೇರಿಸ್ಕೊಳ್ಳಕ್ಕೆ ಕೇಳೋಣ ಅಂತ. ನಾನೇನ ಸಮಿತಿಗೆ ಸೇರಿದ್ರೆ ಅಷ್ಟೇ, ಅಲ್ಲಿ ಏನು ನಡೀತಿಲ್ಲ ಕಣವ. ನಾನ್ ಪದ ಹಾಡ್ಬೇಕು, ಉಳ್ದರ್ ಚಪ್ಪಾಳೆ ತಟ್ಬೇಕು. ಗೀತವ್ವ, ನಿನ್ಗೆ ಈ ಹಳ್ಳಿನಲ್ಲಿ ನನ್ ಬಿಟ್ರೆ ಇನ್ಯಾರು ಸಿಕ್ಲಿಲ್ವಾ? ಇದು ತಮಾಷೆ ವಿಷಯ ಅಲ್ಲ ತಾಯವ್ವ, ನೀ ಆ ಸಮಿತಿಗೆ ಸೇರ್ಕೊಂಡ್ರೆ ಈ ಹಳ್ಳಿ ಹೆಂಗಸಿಗೆಲ್ಲ ಬೋ ಅನುಕೂಲ ಆಯ್ತದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಯುತ ಚಂದ್ರಪ್ಪನವ್ರನ್ನ ನಾವು ನಮ್ಮ ಸಮಿತಿ ಅಧ್ಯಕ್ಷರಾಗ್ಬೇಕು ಅಂತ ಕೇಳ್ಕೊಂಡ್ವಿ. ಅವರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡು ಬಂದಿದ್ದಾರೆ. ಈ ಸಮಿತಿಯ ಕಾರ್ಯದರ್ಶಿಗಳಾಗಿ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಕಪ್ಪಣ್ಣ ಅವ್ರನ್ನ ಕೇಳ್ಕೊಂಡ್ವಿ, ಅವರು ಕೂಡ ಒಪ್ಕೊಂಡು ಬಂದಿದ್ದಾರೆ. ಸಮಿತಿಯ ನಿಯಮದ ಪ್ರಕಾರ ಪ್ರೇರಕನಾದ ರಮೇಶ್ ಅವರನ್ನ ಸಹ ಕಾರ್ಯದರ್ಶಿಗಳಾಗಿ ನಾವು ಆಯ್ಕೆ ಮಾಡಿದ್ದೀವಿ. ಸದಸ್ಯರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಒಬ್ಬೊಬ್ಬರು ಇರಬೇಕು. ಹಾಗೆ ಶಿಕ್ಷಣ ಸಮಿತಿಯಲ್ಲಿ ಆಸಕ್ತಿ ಇರೋರು ಅಥವಾ ಶಾಲೆಯ ಮಕ್ಕಳ ತಂದೆ ತಾಯಿಗಳ ಪರವಾಗಿ ಒಬ್ಬರನ್ನ ಆಯ್ಕೆ ಮಾಡಬೇಕು. ಹೀಗೆ ನಮ್ಮ ಸಮಿತಿನಲ್ಲಿ ಕನಿಷ್ಠ ಅಂದ್ರೆ 7 ಜನ, ಗರಿಷ್ಠ ಅಂದ್ರೆ 15 ಜನ ಇರಬೇಕು. ಅದರಲ್ಲಿ 1/3 ಭಾಗ ಮಹಿಳೆಯರೇ ಇರಬೇಕು ಅಂತ ನಿಯಮ ಇದೆ. ಈ ನಿಯಮವನ್ನ ಪರಿಗಣಿಸಿ ಪರಿಶಿಷ್ಟ ಜಾತಿಯಿಂದ ಶ್ರೀಯುತ ಬಿಜ್ಜಾರ ಅವರನ್ನ, ಪರಿಶಿಷ್ಟ ವರ್ಗದಿಂದ ಪದ ಹೇಳೋ ಚಿಕ್ಕತಾಯಿ ಅವರನ್ನ, ಅಲ್ಪಸಂಖ್ಯಾತರ ಪರವಾಗಿ ಕರೀಂಭಾಯಿ ಅವರನ್ನ ಮತ್ತು ಶಾಲಾ ಮಕ್ಕಳ ತಂದೆ ತಾಯಿಗಳ ಪರವಾಗಿ ಭೋಜನ ಅವರನ್ನ ಆರಿಸಿಕೊಂಡಿದ್ದೇವೆ. ಈಗ ಈ ಚಿತ್ರ ನೋಡಿದ್ರಲ್ಲ, ಈಗ ನಮ್ಮ ಊರಿಗೆ ನಿರಂತರ ಶಿಕ್ಷಣ ಕೇಂದ್ರ ಬಂದಿದೆ. ಈ ಕೇಂದ್ರವನ್ನ ನಡೆಸೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಸಭೆ ಮಾಡೋಣ. ನೀವೇ ಅಧ್ಯಕ್ಷರಾಗಿ, ನೀವು ಉಪಾಧ್ಯಕ್ಷರಾಗಿ, ನೀವು ಕಾರ್ಯದರ್ಶಿಯಾಗಿ, ಉಳಿದವರೆಲ್ಲ ಸದಸ್ಯರು ಆಗ್ಬೋದಾ? ಮೀಟಿಂಗ್ ಶುರು ಮಾಡಿ. ಸರಿ, ಮೀಟಿಂಗ್ ಶುರು ಮಾಡೋದೇನ್ರಪ್ಪ? ಸ್ವಾಮಿ ಅಧ್ಯಕ್ಷರೇ, ಈ ಕೇಂದ್ರನ 4 ರಾಜ್ಯನ ಬಂದು ಸೇರೋ ತಗೋ ಇಡ್ಬೇಕು. ಎಲ್ಲೆಲ್ಲ ಇಟ್ಟರೆ ಜನ ಮನ ಬಂದಾರ? ಹ್ಞೂ, ಹೆಂಗಸರು ಮಕ್ಕಳು ಊರಾಚೆ ಇಟ್ರೆ ಹೆಂಗ್ ಬಂದಾರು? ನೀವ್ ಹೇಳ್ದಂಗೆ ನಿರ್ಧಾರ ಮಾಡೋಣ. ಅದಕ್ಕೆ ಅಲ್ವೇ ನಾವಿಲ್ಲಿ ಸೇರಿರೋದು. ಅದಕ್ಕೇನೆ, ಅದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ನಾವಿಲ್ಲಿ ಸೇರಿರೋದು. ಈಗ ಗೊತ್ತಾಯ್ತಲ್ವಾ, ಈ ಸಮಿತಿ ಅಂದ್ರೆ ಯಾರಿರ್ಬೇಕು, ಎಷ್ಟು ಜನ ಇರಬೇಕು, ಯಾರ್ಯಾರು ಇರ್ಬೇಕು ಅನ್ನೋದು ಅರ್ಥ ಆಗಿದೆ ಸರ್ ನಮಗೆ. ಆದ್ರೆ ಒಂದು ಮಾತು, ಈ ಸಮಿತಿಗೂ ಮತ್ತೆ ನಿರಂತರ ಶಿಕ್ಷಣ ಕೇಂದ್ರಕ್ಕೂ ಒಂದು ಕೊಂಡಿ ಇರ್ಬಾರ್ವಾ? ಆ ಕೊಂಡಿಲಿ ಯಾರಿರ್ಬೇಕು? ಪ್ರೇರಕ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಜವಾಬ್ದಾರಿಗಳೇನು ಅನ್ನೋದ್ರ ಬಗ್ಗೆ ಈಗ ನೋಡೋಣ. ಇನ್ನು ಏನೇನು ಕಾರ್ಯಕ್ರಮಗಳನ್ನ ಅವ್ರು ಮಾಡ್ಬೇಕಾಗತ್ತೆ? ನಾನಾ ಕಲಿಕೆ ಕಾರ್ಯಕ್ರಮಗಳನ್ನ ಅಮ್ಕೋಬಹುದು. ಸ್ವಸಹಾಯ ಸಂಘವನ್ನು ಸ್ಥಾಪಿಸಬೇಕು. ವೃತ್ತ ಪತ್ರಿಕೆಯಲ್ಲಿ ಸುದ್ದಿಯನ್ನು ಜನರಿಗೆ ತಿಳಿಸಿ ಹೇಳಬೇಕು. ಇದಿಷ್ಟೇ ಅಲ್ಲ, ಇನ್ನೂ ಅವನು ಕೆಲವರು ಜವಾಬ್ದಾರಿಗಳನ್ನ ನಿರ್ವಹಿಸ್ಬೇಕು. ಅವನು ಈ ಜವಾಬ್ದಾರಿಗಳು ಏನೇನಿದಾವೆ, ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲೊಂದು ವಿಡಿಯೋ ಚಿತ್ರ ಇದೆ. ಎಲ್ಲ ಆಟನು ಗಂಡಸ್ರಿಗೆ ಐತೆ ಅಂದ್ಮೇಲೆ ನಾವೇನ್ ಆಡುದು? ಇರಮ್ಮ ಸತ್ ತಡ್ಕೊ, ಹೆಂಗಸ್ರಿಗೂ ಸ್ಪರ್ಧೆ ಇದೆ. ಮರಾತದ? ಇಲ್ಲ ಇಲ್ಲ, ಬಾವಿ ನೀರ್ ಸೇದದು. ಅತ್ಯಂತ ಕಡಿಮೆ ಸಮಯದಲ್ಲಿ 4 ಬಿಂದಿಗೆ ನೀರು ಸೇದಿದ ಸವಿತಾರವರು ಬಹುಮಾನವನ್ನು ಗಳಿಸಿದ್ದಾರೆ. ಬಹುಮಾನ ಪಡೆದವರ ಹೆಸರುಗಳನ್ನ ಗೀತಾರವರು ಕೂಗ್ತಾರೆ, ತಾವು ಬಂದು ಬಹುಮಾನಗಳನ್ನ ಸ್ವೀಕರಿಸಿಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ಚರ್ಚಾ ಮಂಡಳಿ, ನಗರದ ಪಶು ವೈದ್ಯರಿಂದ ದನಗಳ ಕಾಲು ಜ್ವರ, ಬಾಯಿ ಜ್ವರದ ಬಗ್ಗೆ ಮಾಹಿತಿ. ರೈತರಿಗೆ 25% ದರದಲ್ಲಿ ಬಿತ್ತನೆ ಬೀಜ. ಸರ್ಕಾರ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ರೈತರಿಗೆ ವಿತರಣೆ ಮಾಡಲಿದೆ.
ನೋಡಿ ಮೋಟಮ್ಮನವರೇ, ನಮ್ಮ ಕೇಂದ್ರದ ನಿಯಮಾವಳಿಗಳಲ್ಲಿ ಒಂದಿದೆ, ಅಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾವು ಸದಸ್ಯರು ಸೇರಿ ಯಾರನ್ನಾದ್ರೂ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸಭೆಯನ್ನು ಮುಂದುವರಿಸಬಹುದು. ನಮ್ಮ ಪ್ರೇರಕ ಎಷ್ಟೋ ಚಟುವಟಿಕೆಗಳನ್ನ ಮಾಡಿಸಿದ್ದಾನೆ, ಮರ ಹತ್ತೋದು, ಬಾವಿಲಿ ನೀರು ಸೇದೋದು, ಬೇಕಾದಷ್ಟು ಚಟುವಟಿಕೆಗಳನ್ನ ಮಾಡಿಸಿದ್ದಾನೆ. ಈಗ ನಾವು ನಮ್ಮ ನಮ್ಮ ಊರುಗಳಲ್ಲಿ ನಮ್ಮ ನಮ್ಮ ಕಲಿಕಾ ಕೇಂದ್ರಗಳಲ್ಲಿ ಬೇಕಾದಷ್ಟು ಚಟುವಟಿಕೆಗಳು ಮಾಡಲು ಸಾಧ್ಯ ಇದೆ, ಮಾಡ್ಬೋದಲ್ವಾ? ವೆರಿ ಗುಡ್. ಇದುವರೆಗೂ ನಾವೇನೇನು ತಿಳ್ಕೊಂಡ್ವಿ, ನಿರಂತರ ಶಿಕ್ಷಣ ಅಂದ್ರೆ ಏನು, ಸಮುದಾಯ ಪಾಲ್ಗೊಳ್ಳುವಿಕೆ ಅಂತಂದ್ರೆ ಏನು, ಪ್ರೇರಕನ ಜವಾಬ್ದಾರಿಗಳೇನು, ಗ್ರಾಮ ಶಿಕ್ಷಣ ಸಮಿತಿ ಜವಾಬ್ದಾರಿಗಳೇನು, ಅದರ ರಚನೆ ಹೇಗೆ, ಇದೆಲ್ಲ ತಿಳ್ಕೊಂಡಿದ್ದೀವಲ್ವಾ? ಇಷ್ಟು ತಿಳ್ಕೊಂಡ ಮೇಲೆ ಈ ನಿರಂತರ ಶಿಕ್ಷಣ ಕೇಂದ್ರಗಳನ್ನು ನಡೆಸೋದಕ್ಕೆ ಬೇರೆ ಬೇರೆ ಥರ ಸಂಪನ್ಮೂಲಗಳು ಬೇಕು ನಮಗೆ. ಈ ಸಂಪನ್ಮೂಲಗಳು ಎಲ್ಲಿರ್ತವೆ, ಹೇಗಿರ್ತವೆ, ಇದನ್ನ ಒಂದು ಆಟದ ಮೂಲಕ ಈಗ ನಾವು ಆಡೋಣ. ಇಲ್ಲಿ ಒಂದು ಕಂಡೀಷನ್ ಏನಂತಂದ್ರೆ, ನೀವು ಈ ಕಾಂಪೌಂಡಿಂದ ಆಚೆ ಯಾರು ಹೋಗ್ಬಾರ್ದು. ಈ ಕಾಂಪೌಂಡ್ ಒಳಗಡೆ ಏನೇನು ಪದಾರ್ಥಗಳು ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಅದನ್ನೆಲ್ಲ ತಗೊಂಡು ಇಲ್ಲಿಗೆ ಬರ್ತೀರಿ, ಆಮೇಲೆ ನಾವು ಚರ್ಚೆ ಪ್ರಾರಂಭ ಮಾಡ್ತೀವಿ, ಆಗ್ಬೋದಾ? ಒಂದು ಕಂಡೀಷನ್ನು, ಎರಡೇ ಎರಡು ನಿಮಿಷ ಟೈಮ್. ಎಷ್ಟು? ಓಹೋ, ಊರಲ್ಲಿರೋ ಸಂಪತ್ತೆಲ್ಲ ತಂದ್ಬಿಟ್ಟಿದ್ದೀರಿ. ನಮ್ಮಲ್ಲಿ ಇನ್ನೂ ಏನೇನೋ. ವೆರಿ ಗುಡ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ. ನೋಡ್ದ ನಮ್ಮ ಸುತ್ತಮುತ್ತ ಎಷ್ಟೊಂದು ಬಗೆ ಬಗೆಯ ಸಂಪನ್ಮೂಲಗಳಿದ್ದಾವೆ, ಉಪಯೋಗಿಸ್ಕೊಳ ಮನಸ್ಸು ಬೇಕಷ್ಟೇ. ಉದಾಹರಣೆಗೆ ಈಗ ಇದು ಕಡ್ಡಿದ್ದೀರಿ, ನೀವು ನಾನು ಈ ಕಡ್ಡಿನ ಇಲ್ಲಿ ಇರ್ತೀನಿ, ಈ ಕಡ್ಡಿನ ಕಡ್ಡಿ ತರ ಬಳಸದೆ ಬೇರೆ ರೀತಿ ಬಳಸಬೇಕು, ಆಗತ್ತಾ? ಯಾರು ಮಾಡ್ತೀರಿ? ವೆರಿ ಗುಡ್, ಬನ್ನಿ ಬನ್ನಿ. ಓಹೋ, ಬೇಕಾದಷ್ಟು ಇಂಥ ಸಂಪನ್ಮೂಲಗಳಿದ್ದಾವೆ. ಕಸದಿಂದ ರಸ ಮಾಡೋ ಕಲೆ ನಮ್ಮ ಜನಕ್ಕೆ ತುಂಬ ಚೆನ್ನಾಗಿ ಗೊತ್ತು, ನಾವು ಅದನ್ನು ಬಳಸ್ಕೊಳ್ಳೋ ಜಾಣತನ ತೋರಿಸ್ಬೇಕಷ್ಟೆ. ಬಿಡಿಸಿ ಹೇಳೋದಾದರೆ ನಮ್ಮಲ್ಲಿ ಮೂರು ಥರದ ಸಂಪನ್ಮೂಲಗಳಿದ್ದಾವೆ, ಮಾನವ ಸಂಪನ್ಮೂಲ, ಸಾಮಗ್ರಿ ಸಂಪನ್ಮೂಲ, ಹಣಕಾಸಿನ ಸಂಪನ್ಮೂಲ. ಉದಾಹರಣೆಗೆ ನಮ್ಮ ಶಿವ ಮರಳು ತಂದಿದೆ ನೋಡಿ, ಈ ಮರಳು ಕೂಡ ಸಂಪನ್ಮೂಲವೇ. ಇದ್ರ ಬಗ್ಗೆ ಒಂದು ಕತೆ ಇದೆ. ಅದೇನದ? ಮರಳು ರಮೇಶಪ್ಪ. ಮರಳ? ಮರಳೇನಕ್ಕೆ? ಇದ್ರ ಅಡಿಗೆ ಹಾಕಿದ್ರೆ ನೀರು ತಣ್ಣಗಿರ್ತದೆ. ಸರಿ, ಇದೆರಡು ಅಲ್ಲಿಡಿ. ಸರಿ ನಮ್ಸ. ತುಂಬಾ ಒಳ್ಳೆ ಕೆಲಸ ಮಾಡ್ತದೆ. ಸಂಪನ್ಮೂಲ ಕ್ರೋಢೀಕರಣ. ಸಂಪನ್ಮೂಲ ಕ್ರೋಢೀಕರಣ? ಹಾಗಂದ್ರೆ ಗ್ರಾಮ ಶಿಕ್ಷಣ ಕೇಂದ್ರವನ್ನು ನಡೆಸೋದಕ್ಕೆ ಸಂಪನ್ಮೂಲಗಳ ಅವಶ್ಯಕತೆ ಇದೆ. ಅದು ಸಾಮಗ್ರಿ, ಹಣಕಾಸು ಹಾಗೂ ಮಾನವ ಸಂಪನ್ಮೂಲ. ನಾವು ಮೊದಲು ಸಂಪನ್ಮೂಲಗಳನ್ನು ಗುರುತಿಸಬೇಕು, ಆಮೇಲೆ ಅದನ್ನು ಕ್ರೋಢೀಕರಿಸಬೇಕು. ಅದು ಮೇಜು, ಕುರ್ಚಿ, ಅಲ್ಮೇರಾ, ಕಿಟಕಿ, ಬಾಗಿಲು ಏನಾದರೂ ಆಗಿರಬಹುದು. ಓ, ನಮ್ಮ ಕುಂಬಾರಣ್ಣನ ಮಡಿಕೆ ತರ ಹಾನೆ. ಯಾಕೋ ಈ ಸ್ಕೂಲ್ ಹೋಗಿಲ್ಲ? ನಾನೇನ್ ಮಾಡ್ಲಿ, ನನ್ನ ಹತ್ರ ಪುಸ್ತಕ ಇಲ್ಲ. ಏನು ಅಷ್ಟೊಂದು ಪತ್ರ ತಂದ್ಬಿಟ್ಟಿದ್ಯಾ? ಪತ್ರಗಳಲ್ಲ ರಮೇಶಪ್ಪ, ಎಲ್ಲಾರ ಮನೆಯಲ್ಲೂ ಅಳಿದು ಉಳಿದಿರೋದು, ಉಪಯೋಗಕ್ಕೆ ಬಾರದಿರೋ ಪುಸ್ತಕಗಳನ್ನ ಸಂಗ್ರಹಿಸಿ ತಂದಿದ್ದೀನಿ. ಎಷ್ಟೇ ಅವರು ನಮ್ಮ ದೇಶ ಬಡ ದೇಶ, ನಮ್ಮ ನಮ್ಮಲ್ಲಿರೋದು ನಾವೇ ಹಂಚ್ಕೊಂಡ್ರೆ ಸ್ವರ್ಗ ಅಲ್ವಾ ರಮೇಶಪ್ಪ? ಹೌದು ಪುಸ್ತಕ ಬೇಕಾಗಿದ್ದು. ಈ ಪುಸ್ತಕ ಎಲ್ಲ ಓದಿ ನಾನು ವಾಪಸ್ ಕೊಟ್ಬಿಡ್ಲಾ? ನೋಡಿದ್ರ, ಯಾರಿಗೂ ಬೇಡದಿರೋ ಪುಸ್ತಕ ಕೂಡ ನಮ್ಮೂರ್ ನಾವು ಹುಡುಗನ ಬೇಕಾಗುವಂತು. ಸರಿ, ಈಗ ಬೇರೆ ಬೇರೆ ಇಲಾಖೆಗಳ ಸಮನ್ವಯತೆ ನಿರಂತರ ಶಿಕ್ಷಣ ಕೇಂದ್ರಕ್ಕೆ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಈಗ ನಮ್ಗೆ ಗೊತ್ತಿರುವ ಬೇರೆ ಬೇರೆ ಇಲಾಖೆಗಳ ಹೆಸರುಗಳನ್ನ ಪಟ್ಟಿ ಮಾಡೋಣ. ಯಾರು ಬರೀತೀರಿ? ನಾ ಬರೀತೀನಿ. ಸರಿ, ಓಕೆ. ಕ್ರೀಡಾ ಇಲಾಖೆ. ಕ್ರೀಡಾ ಇಲಾಖೆ. ಯುವಕ ಮಂಡಳಿ. ಯುವಕ ಮಂಡಳಿ. ಮತ್ತೆ ಇನ್ಯಾವುದಿದೆ? ಪೊಲೀಸ್ ಇಲಾಖೆ. ಪೊಲೀಸ್ ಇಲಾಖೆ ಅಂದ್ರೆ ನಗು ಬರುತ್ತಲ್ವಾ? ಪೊಲೀಸ್ ಇಲಾಖೆ ಜೊತೆಲಿ ಕೂಡ ನಾವು ಸಮನ್ವಯತೆ ಸಾಧಿಸಬಹುದು. ನಮ್ಮ ಎಸ್ ಪಿ ಸಾಹೇಬರು, ನಿಮ್ಮ ಊರಿನ ಪೊಲೀಸ್ ಔಟ್ ಪೋಸ್ಟ್ ನಲ್ಲಿ ನೋಡಲ್ ಶಿಕ್ಷಣ ಕೇಂದ್ರಕ್ಕೆ ಜಾಗ ವ್ಯವಸ್ಥೆ ಕಲ್ಪಿಸಿ ಸಹಾಯ ಮಾಡಿ ಅಂತ ನನಗೆ ಆದೇಶ ಮಾಡಿ ಕಳಿಸಿದ್ದಾರೆ. ಆದ್ರಿಂದ ನೀವು ನೋಡಲ್ ಶಿಕ್ಷಣ ಕೇಂದ್ರನ ಇವತ್ತಿಂದನೇ ನಮ್ಮ ಪೊಲೀಸ್ ಔಟ್ ಪೋಸ್ಟ್ ನಲ್ಲಿ ಶುರು ಮಾಡಬಹುದು.
ಏನ್ ಸ್ವಾಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಂದ್ರ ಮಾಡದ ಹಂಗ ಉಂಟೆ ಸ್ವಾಮಿ? ಯಾಕಾಗ್ಬಾರ್ದು ನೋಡಲಿ ಪ್ರೇರಕ್ರೆ, ಇದಕ್ ನೀವೇನಂತೀರಾ? ಸರ್ಕಾರದ ಎಲ್ಲಾ ಇಲಾಖೆಗಳು ನಮ್ ಜೊತೆ, ನಾವು ಸರ್ಕಾರದ ಇಲಾಖೆಗಳ ಜೊತೆ ಸೇರಿ ಕೆಲಸ ಮಾಡೋದೇ ನಿರಂತರ ಶಿಕ್ಷಣ ಕೇಂದ್ರದ ಗುರಿ. ಸರ್, ಇವ್ರು ಈ ಔಟ್ ಪೋಸ್ಟ್ ನ ಇನ್ಚಾರ್ಜ್ ಆಫೀಸರ್ ಹೆಡ್ ಕಾನ್ಸ್ಟೇಬಲ್ ತಿಪ್ಪಣ್ಣ ಅಂತ. ನಮ್ಗೆ ನಮ್ ಕೇಂದ್ರ ಸ್ಥಾಪಿಸೋದಕ್ಕೆ ನಮ್ದೇ ಜಾಗ ಇರ್ಲಿಲ್ಲ, ಹಾಗಾಗಿ ಅವರು ಅವ್ರ ಸ್ಟೇಷನ್ ಅಲ್ಲಿ ಜಾಗ ಮಾಡಿಕೊಟ್ಟು ಎಲ್ಲಾ ರೀತಿಲೂ ಕೋಆಪರೇಟ್ ಮಾಡ್ತಾ ಇದಾರೆ. ತುಂಬಾ ಎಫಿಷಿಯಂಟ್ ಆಫೀಸರ್ ಸರ್. ವೆರಿ ನೈಸ್, ಇಂಥ ಅಧಿಕಾರಿಗಳು ಇರೋದು ತುಂಬಾ ಅಪರೂಪ ನೋಡಿ. ವೆರಿ ಗ್ಲಾಡ್ ಟು ಮೀಟ್ ಯು. ಅದ್ರಲ್ಲಿ ಏನಿದೆ ಸರ್? ನೋಡಪ್ಪ ಹಿರೇಗೌಡ, ಬರೋ ಡಾಕ್ಟರ್ ತುಂಬಾ ಒಳ್ಳೆಯವರಂತೆ, ನಾನು ಯೂನಿಫಾರ್ಮ್ ಹಾಕೊಂಡು ಬಂದ್ಬಿಡ್ತೀನಿ, ಅವ್ರಿಗೆ ಒಂದು ಲೋಟ ನೀರು ತಂದ್ಕೊಡು. ಅಲ್ಲ, ಈ ನಿರಂತರ ಶಿಕ್ಷಣ ಕೇಂದ್ರ ಬಂದ ಮೇಲೆ ನಮ್ ಸಾಹೇಬ್ರು ಎಷ್ಟೊಂದು ಬದಲಾಗೋದ್ರು. ನಾನು ಹೋಗೋದಿಲ್ಲ, ನನಗೆ ಈ ಬಡ್ತಿನೂ ಬೇಕಾಗಿಲ್ಲ. ಈಗ ಈ ಕೇಂದ್ರ ಬಿಟ್ರೆ ಇನ್ಯಾವ್ರ ಮೇಲೆ ನನಗೆ ಆಸಕ್ತಿ ಇಲ್ಲ. ನನ್ನ ಜೀವನಕ್ಕೂ ಒಂದು ಅರ್ಥ ಬರ್ತಾ ಇದೆ ಅಂತ ಅನ್ಸುತ್ತೆ. ನಾನು ಇಲ್ಲೇ ಇದ್ರೆ ದಿನ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಬಹುದು. ಮತ್ತೆ ಈಗ ಊರಿನ ಜನನೂ ಕೂಡ ನನಗೆ ತುಂಬಾ ಗೌರವ ಕೊಡ್ತಾ ಇದ್ದಾರೆ. ಮೊದಲು ತುಂಬಾ ಭಯ ಪಡ್ತಾ ಇದ್ರು, ಈಗ ಊರಿನಲ್ಲಿ ಯಾವುದೇ ಗಲಾಟೆ ಇಲ್ಲ, ಗೊಂದಲ ಇಲ್ಲ, ಎಲ್ಲ ಶಾಂತವಾಗಿದೆ. ನಾನು ನಮ್ಮ ಸಾಹೇಬ್ರ ಹತ್ರ ಹೋಗಿ ಹೇಳಿದೆ, ನನಗೆ ಈ ಬಡ್ತಿ ಬೇಡ, ನಾನು ಇಲ್ಲಿಂದ ಹೋಗೋದಿಲ್ಲ ಅಂತಂದೆ. ಅದಕ್ಕೆ ಅವರಂದ್ರು, ನಿನಗೆ ಈ ಕೇಂದ್ರದ ಮೇಲೆ ಇರುವಂತಹ ಪ್ರೀತಿ ಸಹಜವಾದ್ದು, ನೀನು ಹೋಗೋ ಊರಿನಲ್ಲಿ ಶಿಕ್ಷಣ ಕೇಂದ್ರ ಇಲ್ಲ, ಅಲ್ಲಿಗೆ ನೀನು ಹೋಗಬೇಕು ಅಂತಂದ್ರು. ನನಗೆ ಅದು ಸರಿ ಅಂತ ಅನಿಸಿತು. ಇಲ್ಲಿ ಕೇಂದ್ರ ಇದೆ, ಅದನ್ನು ನೋಡ್ಕೊಳ್ಳೋರು ನೀವೆಲ್ಲ ಇದ್ದೀರಾ, ನಾನು ಇಲ್ಲಿಗಿಂತ ಅಲ್ಲಿಗೆ ಹೆಚ್ಚು ಅವಶ್ಯ ಅಂತ ಅನಿಸಿತು. ಅದಕ್ಕೆ ನಾನು ಒಪ್ಪಿಕೊಂಡೆ. ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ನಮಗೆ ಎಷ್ಟು ಸಹಕಾರ ಕೊಟ್ಟರು. ಇದೇ ತರ ನಮ್ಮ ಊರಿನ ಸುತ್ತಮುತ್ತ ಇರುವ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಸಹಾಯಗಳನ್ನ ನಾವು ಪಡ್ಕೊಬೇಕು. ಅದ್ರ ಮೂಲಕ ನಮ್ಮ ನಿರಂತರ ಶಿಕ್ಷಣ ಕೇಂದ್ರಗಳನ್ನ ಚೆನ್ನಾಗಿ ನಡೆಸಬೇಕು. ಸರಿ, ಈಗ ಬೇರೆ ವಿಷಯಕ್ಕೆ ಹೋಗೋಣ. ಇದು ಸ್ವಲ್ಪ ಭಿನ್ನವಾದಂಥ ಚರ್ಚೆಯನ್ನು ಮಾಡಬೇಕಾಗತ್ತೆ. ಈಗ ನಮ್ಮೂರಿನಲ್ಲಿ ಬೇರೆ ಬೇರೆ ಥರದ ಕಸಬುಗಳಿದ್ದಾವೆ, ಬೇರೆ ಬೇರೆ ಥರದ ಕುಶಲಕರ್ಮಿಗಳಿದ್ದಾರೆ. ಬೇರೆ ಬೇರೆ ಕಾರಣಕ್ಕೆ ಆ ಕುಶಲಕರ್ಮಿಗಳು, ಆ ಕಸಬುಗಳು ಕಣ್ಮರೆಯಾಗಿ ಹೋಗ್ತಾ ಇದ್ದಾವೆ. ನಮ್ಮ ನಿರಂತರ ಶಿಕ್ಷಣ ಕೇಂದ್ರದ ಗುರಿ ಮತ್ತೆ ಅವುಗಳನ್ನ ಉಳಿಸುವಂತ ರೀತಿಯಲ್ಲಿ ಆಗಬೇಕು. ನನ್ ಬಗ್ಗೆ ಸಾಕಾಗ್ಬಿಟ್ಟೈತೆ. ಏನ್ ಮಾತಾಡ್ತಿದ್ಯ? ಸಮಾಧಾನ ಮಾಡ್ತಾವ್ ನೋಡು, ಹುಟ್ಟಿಸಿದ್ದೇವ್ರು ಹುಲ್ಲು ಮೇಯಿಸಲ್ಲ ಅಂತಾರೆ. ನೀನು ನಿನ್ನ ಕಸಬ್ನಲ್ಲೇ ನೆಮ್ಮದಿಯಾಗಿ ಬದುಕ್ಬೋದು, ಆದ್ರೆ ಈ ಹಳೆ ಮಡಕೆ ಕುಡಿಕೆ ಮಾಡೋದ್ ಬಿಟ್ಟು ಹೊಸದೇನಾದ್ರೂ ಮಾಡಕ್ಕಾಗತ್ತ ಅಂತ ಯೋಚನೆ ಮಾಡ್ಬೇಕು. ಅಲ್ಲ ರಮೇಶಪ್ಪ, 30 ವರ್ಷದಿಂದ ಈ ಕಸಬ್ನೆ ಮಾಡಿ ಈಗ ಬದಲಾಯಿಸುವಂತಾದ್ರೆ ಆಯ್ತದ? ಬದ್ಲಾಗ ವಯಸ್ಸಾಯ್ತು ರಮೇಶಪ್ಪ, ನನ್ ಕೈಲಿ ಆಗಲ್ಲ. ಆಗಕ್ಕಿಲ್ಲ, ಆಗಕ್ಕಿಲ್ಲ ರಮೇಶಪ್ಪ, ನನ್ ಕೈಲಿ ಆಗಕ್ಕಿಲ್ಲ. ಲಿಂಗಣ್ಣ, ಸಮಾಧಾನ ಮಾಡ್ಕೋ. ಇದ್ರ ಬಗ್ಗೆ ಆದಷ್ಟು ಬೇಗ ಬೇರೆ ಏನಾದ್ರು ಪರಿಹಾರ ಕಂಡಿಡಿಯೋಣ. ಇವರು ಬಡಗಿ ರಾಮಯ್ಯನವರು. ನಮಸ್ಕಾರ. ಈತ ಕುಂಬಾರ ಲಿಂಗಣ್ಣ. ನಮಸ್ಕಾರ. ಇವರು ನಮ್ಮ ಬೆತ್ತದ ಕೆಲಸ ಮಾಡೋ ರೂಪ್ಲ. ನಮಸ್ಕಾರ. ನೀವೆಲ್ಲ ಕೂತ್ಕೊಳ್ಳಿ. ನಿಮ್ ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ? ನಮ್ ಕುಂಬಾರಕ್ಕೆ ಕಸಬು ಎಷ್ಟು ಅದ್ಗೆಟ್ಟೋಗೈತೆ ಅಂತಂದ್ರೆ, ನಾನ್ ಕುಂಬಾರ ಅಂತ ಹೇಳಿದ್ರೆ ನನ್ ಮಗಳು ಗಂಡ ಸಿಕ್ಕಕ್ಕಿಲ್ಲ ಅಂತೀನಿ. ನಮ್ದು ಹಾಗೇನೆ ಸ್ವಾಮಿ, ನಮ್ ತಾತ ಮುತ್ತಾತನ ಕಾಲದಿಂದ ಗುಟ್ಟಿ ಎಣಿಯೋದು, ಮೊರ ಮಾಡೋದೇ ಮಾಡ್ಕೊಂಡು ಬಂದಿದೀವಿ. ಆದ್ರೆ ಇವತ್ತು ಪ್ಲಾಸ್ಟಿಕ್ ಸ್ಟೀಲು ಅಂತ ಬಂದ್ಬಿಟ್ಟಿ ನಮ್ ಮೊರ ಬುಟ್ಟಿ ತಗೊಳೋರೆ ಇಲ್ದೋರಂಗಾಗ್ಬಿಟ್ಟವ್ರೆ. ಈ ಕಸಬು ನಂಬ್ಕೊಂಡ್ರೆ ನಮ್ ಹೊಟ್ಟೆಗ್ ತಣ್ಣೀರ್ ಬಟ್ಟೆನೆ ಗತಿ. ನಮ್ದು ಹಂಗೆ ಸ್ವಾಮಿ, ನಾವು ಕಾಲದಿಂದ ಗಾಡಿ ಚಕ್ರ ಮಾಡ್ಕೊಂಡೇ ಬಂದವರು. ಈ ಟ್ರಾಕ್ಟರ್ ಟಿಲ್ಲರ್ ಅಂತ ಬಂದ್ಮೇಲೆ ನಮ್ ಗಾಡಿ ಚಕ್ರ ಕೇಳೋರೇ ಇಲ್ಲ. ಶ್ರೀಯುತ ಲಿಂಗಣ್ಣನವರಿಗೆ ಪ್ರೇರಕ ಪ್ರಕಾಶ್ ಶುಭಾಶಯಗಳು. ಮುಂದಿನ ಶುಕ್ರವಾರ 1/11/2001 ನಿಮ್ಮನ್ನು ಕುಂಬಾರಿಕೆ ಹಾಗೂ ಹೊಸತಂತ್ರಗಳು ಎಂಬ ಕಮ್ಮಟದಲ್ಲಿ ಭಾಗವಹಿಸಲು ಆಯ್ಕೆ ಮಾಡಲಾಗಿದೆ. ರಮೇಶಪ್ಪ, ನಮ್ಗೆ ಅನ್ಯಾಯ ಮಾಡ್ಬಿಟ್ಟೆ. ನಾನೇನ ಅನ್ಯಾಯ ಮಾಡಿದೆ? ಅಲ್ಲ, ಲಿಂಗಣ್ಣ ಮಾತ್ರ ಟ್ರೈನಿಂಗ್ ಬರಂಗ್ ಮಾಡ್ಬಿಟ್ರಿ. ಅದು ಹಾಗಲ್ಲ, ಲಿಂಗಣ್ಣಂದು ಅವನ್ ಅಲ್ಲೇ ಹೋಗ್ಬೇಕು, ನಿಮ್ದು ಹಾಗಲ್ಲ, ಇಲ್ಲೇ ಕಲ್ತ್ಕೋಬಹುದು ನೀವು. ಹೆಂಗಾಯ್ತು ರಮೇಶಪ್ಪ? ಇಲ್ಲಿ ನೋಡು, ಇದು ನೀನ್ ಮಾಡ್ಬೇಕಾಗಿರೋ ಕುರ್ಚಿಗಳು. ನಾನು ಮಾಡ್ಬೋದ ರಮೇಶಪ್ಪ? ಯಾಕಾಗಲ್ಲ ರೂಪ್ಲ? ಇದು ಹೇಗಿದೆ ಅಂತ ನೋಡ್ಕೋ, ಅದೇ ರೀತಿ ನೀನು ಮಾಡು ಅಷ್ಟೇ. ಸರಿ ರಮೇಶಪ್ಪ. ರಮೇಶಪ್ಪ ನಂಗೆ ಇದೇನು ಗೊತ್ತಾ? ಗೊತ್ತು. ಇದು ನೀನ್ ಮಾಡ್ತೀಯ? ಸ್ವಲ್ಪ ಕಷ್ಟ ಆದ್ರೂ ಮಾಡ್ತೀನಿ. ನಮ್ಮೂರಲ್ಲಿ ಇರೋದು ಇಷ್ಟೇ ಕಸಬ್ಗಳ? ಇನ್ನು ಬೇಕಾದಷ್ಟಿದಾವೆ, ಆದ್ರೆ ಬೇರೆ ಬೇರೆ ಕಾರಣಗಳಿಗೆ ಇವೆಲ್ಲ ಕಣ್ಮರೆಯಾಗಿ ಹೋಗ್ತಾ ಇದಾವೆ. ಸರಿಯಾದ ಮಾರುಕಟ್ಟೆ ಇಲ್ಲ, ಸರಿಯಾದ ತಂತ್ರಜ್ಞಾನ ಇಲ್ಲ, ಸರಿಯಾದ ತಿಳುವಳಿಕೆಗಳಿಲ್ಲ. ಈಗ ಒಂದು ಆಟ ಆಡೋಣ. ಹೊರಗಡೆ ಆಟ ಆಡೋಣ ಇಲ್ಲ ಆಟ ಆಡೋಣ? ಹೊರಗಡೆ. ಸರಿ, ಬನ್ನಿ ಎಲ್ಲರೂ ಹೋಗೋಣ. ಯಾವ ಬಣ್ಣ ಕೆಂಪು? ಕೆಂಪು ಕೆಂಪು ಯಾವ ಬಣ್ಣ ಕೆಂಪು? ಒಂದು
ಈಗ ಈ ಆಟ ನೋಡಿದ್ರಲ್ಲ ನಿಮ್ಗೆ ಏನ್ ಅನ್ನಿಸ್ತು? ಹೆಣ್ಮಕ್ಳಿಗೆ ಎಲ್ಲಿ ಅವಕಾಶ ಕೊಟ್ರು ಸರ್? ನಮ್ಮನ್ನೆಲ್ಲ ಹೋಗ್ಬಿಟ್ಟು ಅವರೇ ಗೆದ್ಬಿಟ್ರು. ರೀ ನಾವೇ ಕೊಡ್ಬೇಕ್ರಿ, ನಿಮ್ಗೆ ಶಕ್ತಿ ಇಲ್ವಾ? ನಮಗೂ ಶಕ್ತಿ ಇದೆ, ತೋರಿಸ್ತೀವಿ. ಸರಿಯಾಗಿ ಹೇಳಿದ್ರಿ. ಈಗ ನಿರಂತರ ಶಿಕ್ಷಣ ಕೇಂದ್ರದಲ್ಲಿ ಮಹಿಳೆಯರ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ ಇದೆ. ಯಾಕೆ ಉಗ್ವಾ? ಏನು ಕೆಲಸ ಇಲ್ವಾ? ಕೆಲಸ ಮಾಡಕ್ಕೆ ನಾವು ಬೇಕಾದಷ್ಟು ಐತೆ, ಆದ್ರೆ ಮಾಡಿಟ್ಟಿರೋ ವಸ್ತು ನೋಡಿದೆ ಕೆಲಸ ಮಾಡಕ್ಕೆ ಭಯ ಆಗುತ್ತೆ. ಏನಂಗಂದ್ರೆ ಇದೆಲ್ಲ ಹೀಗೆ ಉಳ್ಬಿಟ್ರೆ ಏನ್ ಮಾಡಿದ್ರೆ ರಮೇಶಪ್ಪ? ಮಾರಾಟ ಆಗಿದ್ರೆ ಹಣ ಬಂದಿರೋದು, ಆ ದುಡ್ಡಲ್ಲಿ ಬೆತ್ತ ತಗೋಬೋದಿತ್ತು. ಈಗ ದುಡ್ಡೆಲ್ಲ ಬ್ಲಾಕ್ ಆಗ್ಬಿಟೈತೆ. ಆ ಲಿಂಗಣ್ಣನ ಮಾತು ಕಟ್ಕೊಂಡು ನಾನು ಹಾಳಾಗ್ಬಿಟ್ಟೆ. ಏಕೆ ಲಿಂಗಣ್ಣ ಏನ್ ಮಾಡ್ದ? ಪಾಪ, ಪೇಟೆಯಿಂದ ಒಂದಷ್ಟು ವ್ಯಾಪಾರಿಗಳು ಬಂದಿದ್ರು, ತುಂಬಾ ಕಡಿಮೆ ಬೆಲೆ ಕೇಳಿದ್ರು. ನಾವೇ ಮಾರಾಟ ಮಾಡದಂತ ಲಿಂಗಣ್ಣ ಹೇಳ್ದ. ಅವ್ರು ನಮ್ಮನ್ನ ದುರುಪಯೋಗ ಪಡಿಸ್ಕೊತಾರೆ ಅಂತ ನಮ್ ತಲೆ ಕೆಡಿಸ್ಬಿಟ. ಹಾ, ಅವನ್ ಹೇಳಿದ್ದು ಸರಿನೇ ಅಲ್ವಾ? ನಾವು ತಯಾರು ಮಾಡೋ ವಸ್ತುಗಳನ್ನ ನಾವೇ ಮಾರಾಟ ಮಾಡೋದು ಅದಷ್ಟು ಸುಲಭ ಅಲ್ಲ ರಮೇಶಪ್ಪ. ನಾವ್ ಹೆಂಗಸ್ರೆಲ್ಲರೂ ಅದನ್ನು ಮಾಡಿದ್ವಿ, ಆದ್ರೆ ಬೀದಿ ಮನೆ ಮನೆ ಅಳುದ್ರು 50 ರೂಪಾಯಿ ಕೂಡ ಸಿಕ್ಲಿಲ್ಲ ಅಂತೀನಿ. ಹೌದು ರಮೇಶಪ್ಪ, ಜೊತೆಗೆ ನಾವು ಹೋಗಿ ಬರೋ ಖರ್ಚು ಬೇರೆ, ಏನೂ ಉಳಿಲಿಲ್ಲ. ಲಾಭನೋ ನಷ್ಟನೋ ಆ ಸೋನ್ ಲಾಲ್ಗೆ ಮಾರದಾಯ್ತು. ಈ ಲಿಂಗನ ಮಾತ್ ಕಟ್ಕೊಂಡ್ರೆ ನಾವ್ ಸಾಯ್ಬೇಕಷ್ಟೇ. ಹಾಗಂತ ಲಾಭ ಇಲ್ದೆ ಮಾರ್ತೀಯ? ಬದುಕುದೇ ಆಗೋ ರೂಪ್ಲ. ದಯವಿಟ್ಟು ಸ್ವಲ್ಪ ನನ್ ಮಾತ್ ಕೇಳ್ತೀರಾ? ಇದಕ್ಕೆಲ್ಲ ನಾವೊಂದು ಸ್ವಸಹಾಯ ಗುಂಪು ಅಂತ ಮಾಡ್ಕೋಬೇಕು. ಅದೆಲ್ಲ ಸರಿ ರಮೇಶಪ್ಪ, ಅಲ್ಲಿ ಸಾಲ ಕೊಡಕ್ಕೆ ಹಣ ಎಲ್ಲಿಂದ ಬರುತ್ತೆ ಹೇಳೋ? ಹಣನ ಎಲ್ರು ಸೇರಿ ಸಿಕ್ಕದಷ್ಟು ಹಾಕಿದ್ರೆ ಆಯ್ತು. ವಾರಕ್ಕೆ 5 ಅಥವಾ 10 ಕೊಡ್ಬೋದಷ್ಟೇ, ಅದ್ರಿಂದ ಏನಾಗುತ್ತೆ? ಹನಿ ಹನಿ ಕುಡಿದ್ರೆ ಹಳ್ಳ ತಾಯವ್ವ. ವಾರಕ್ಕೆ 30 ಜನ 10 ರೂಪಾಯಿ ಕೊಟ್ರೆ 300 ಆಯ್ತು, ತಿಂಗಳಿಗೆ 1200, ಒಂದು ವರ್ಷಕ್ಕೆ 14,400 ರೂಪಾಯಿ. ಇದೇ ಹಣ ನಾವು ಸಾಲ ಕೊಟ್ರೆ 100 ರೂಪಾಯಿ ಹಾಗೆ ಬಡ್ಡಿ ಬರುತ್ತೆ, ನಮ್ ಮೂಲ ಬಂಡವಾಳ ಬೆಳೀತಾ ಇರುತ್ತೆ. ನಮ್ಮ ಜಿಲ್ಲೆಯಲ್ಲೂ ಇಂಥ ಸ್ವಸಹಾಯ ಗುಂಪುಗಳನ್ನು ರಚಿಸಬೇಕು, ಆಗ ಮಹಿಳೆಯರಿಗೆ ನಿಜವಾದ ಶಕ್ತಿ ಬರುತ್ತೆ ಸರ್. ಸರಿಯಾಗಿ ಹೇಳಿದ್ರಿ. ಈ ತರಬೇತಿ ಸಾಧ್ಯ ಆಗದಾದ್ರೆ ನಿಜವಾದ ನಮ್ಮ ತರಬೇತಿ ಸಾಧ್ಯ. ಇದುವರೆಗೆ ನಾವು ಬೇರೆ ಬೇರೆ ಹಂತಗಳನ್ನ ದಾಟಿ ಬಂದಿದ್ದೀವಿ, ಬೇರೆ ಬೇರೆ ತರ ಸಮಸ್ಯೆಗಳು ಎದುರಿಸಿದೀವಿ, ಅದಕ್ಕೆ ಬೇರೆ ಬೇರೆ ದಾರಿಗಳನ್ನು ಕೂಡ ಹುಡ್ಕೊಂಡಿದೀವಿ. ಇಷ್ಟಾದ್ರೂ ಕೂಡ ನಾವು ಹೋಗ್ತಾ ಇರೋ ದಾರಿ ಸರಿಗಿದೆಯಾ? ನಮಗೆ ಬೇರೆ ಬೇರೆ ಅವ್ರು ಬಂದು ಮಾರ್ಗದರ್ಶನ ಮಾಡಬಾರ್ದಾ? ಹೌದು ತಾನೆ. ಇದನ್ನೇ ನಾವು ಪರಿವೀಕ್ಷಣೆ ಅಂತ ಕರೆಯೋದು. ಪರಿವೀಕ್ಷಣೆ ಅನ್ನೋದು ಮೇಲ್ನವ್ರು ಬಂದು ಚೆಕಿಂಗ್ ಮಾಡಿ ಪನಿಷ್ಮೆಂಟ್ ಕೊಡೋದಲ್ಲ, ನಮ್ಮ ಕುಂದುಕೊರತೆಗಳನ್ನ ಕೇಳೋದು, ನಮ್ಮ ಮಾರ್ಗದರ್ಶನ ಮಾಡೋದು, ಇದು ಕೊಡ್ತಾ ಪಡ್ಕೊಳ್ಳುವಂಥ ಒಂದು ಪ್ರಕ್ರಿಯೆ. ಅರ್ಥ ಆಯ್ತಾ? ಈಗ ಇದನ್ನ ನಾವು ಒಂದು ಸಣ್ಣ ಸಣ್ಣ ಗೇಮ್ಗಳನ್ನ ಮಾಡೋದ್ರ ಮೂಲಕ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಏನ್ ಸರ್ ಅದು? ಬುಕ್ ಕೊಡೋ ರೈತಿನ ಸರ್ ಅದು? ಸರಿಯಾಗಿ ಹೇಳಿದ್ರಿ. ಪರಿವೀಕ್ಷಣೆ ಅನ್ನೋದು ಇನ್ಸ್ಪೆಕ್ಷನ್ ಅಲ್ಲ, ಮಾರ್ಗದರ್ಶನ ಮಾಡೋದು. ಸರಿ, ಈಗ ಎರಡನೇ ಚಟುವಟಿಕೆ ಬಗ್ಗೆ ಅಭಿಪ್ರಾಯ ಕೇಳೋಣ. ಬಹಳ ಬೇಜಾರಿಂದ ಫಾರ್ಮ್ ತುಂಬಿಸ್ತಾಗಿತ್ತು ಸರ್. ಕೆಳಗಿನ ಜನ ತಗೊಂಡು ಹೋದ್ರು, ಆದ್ರೆ ಮೇಲಿನ ಜನ ಕೊಟ್ರು ಸರ್. ಅರ್ಥ ಆಯ್ತಲ್ವಾ? ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಚಿತ್ರ ಇದೆ, ಅದನ್ನ ನೋಡೋಣ. ಈ ತಿಂಗಳ ಸಭೆನ ತಿಂಗಳು ಬೇರೆ ಬೇರೆ ಹಳ್ಳಿಯಲ್ಲಿ ಯಾಕೆ ಮಾಡ್ಬೇಕು? ಎಲ್ಲಾರ್ಗೂ ಹತ್ತಿರ ಇರೋಂತ ಎಲ್ಲಾ ಸೌಕರ್ಯ ಇರೋಂತ ಜಾಗದಲ್ಲಿ ಯಾಕೆ ಮಾಡಬಾರ್ದು? ಬೇರೆ ಬೇರೆ ಕೇಂದ್ರಗಳಲ್ಲಿ ನಡೆಸೋದ್ರಲ್ಲಿ ಒಂದು ಅರ್ಥ ಇದೆ. ಮೊದಲನೇದು, ಎಲ್ಲಾ ಪ್ರೇರಕರು ಬೇರೆ ಬೇರೆ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಜನ ವಾತಾವರಣದ ಬಗ್ಗೆ ತಿಳ್ಕೊಳ್ಬೋದು. ಮತ್ತು ಈ ರೀತಿ ಸಭೆಗಳಲ್ಲಿ ನೋಡಲ್ ಪ್ರೇರಕರು, ತಾಲೂಕು ಸಂಯೋಜಕರು ಇರಲೇಬೇಕು ಅಂತ ನಿಯಮನೂ ಇದೆ. ಅದ್ಯಾಕೆ ಹಾಗೆ ಬರೋದ್ರಿಂದ ಅವ್ರಿಗೆ ಕೇಂದ್ರಗಳು ಹೇಗೆ ನಡೀತಿದೆ ಅಂತ ಅರಿವಾಗುತ್ತೆ, ಜೊತೆಗೆ ಖುದ್ದಾಗಿ ತಿಳ್ಕೊಂಡು ಹಾಗೂ ಆಗುತ್ತೆ. ಕಾಗದದಲ್ಲಿ ಬರೆದಿದ್ದನ್ನು ಓದೋದಕ್ಕಿಂತ ಖುದ್ದಾಗಿ ತಿಳ್ಕೊಳ್ಳೋದು ಬಹಳ ಒಳ್ಳೇದಲ್ವಾ? ಹೌದೌದು, ಅದು ಸರಿ. ಮತ್ತೆ ಈ ಕೇಂದ್ರಗಳಿಗೆ ಕೊಡಬೇಕಾದಂಥ ಸಾಮಗ್ರಿಗಳನ್ನು, ಪುಸ್ತಕಗಳನ್ನು ನೋಡಲ್ ಪ್ರೇರಕ ಮತ್ತು ತಾಲೂಕು ಸಂಯೋಜಕರು ಜೊತೆಗೆ ತಂದು ಹಂಚಬಹುದು. ಮತ್ತೆ ಈ ಕೇಂದ್ರಗಳಿಂದ ಬೇರೆ ಕೇಂದ್ರಗಳಿಗೆ ಕೊಡಬೇಕಾದ ವಸ್ತುಗಳನ್ನು ತಗೊಂಡು ಹೋಗ್ಬೋದು. ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆ, ಇದಕ್ಕೆ ತುಂಬ ವ್ಯತ್ಯಾಸ ಇದೆ. ಮೇಲ್ವಿಚಾರಣೆಯಲ್ಲಿ ಬರೀ ತಪ್ಪನ್ನು ಮಾತ್ರ ಕಂಡುಹಿಡಿಯೋದು, ಮತ್ತೆ ಅದಕ್ಕೆ ಬೇಕಾದಂಥ ಪರಿಹಾರವಾಗಲಿ
ಸಹಕಾರವಾಗಲೇ ಕೊಡೋದು ಮೇಲಿನವ್ರ ಜವಾಬ್ದಾರಿ ಆಗಿರೋದಿಲ್ಲ. ಆದರೆ ಪರಿವೀಕ್ಷಣೆಯಲ್ಲಿ ಆ ಸಮಸ್ಯೆಯ ಪರಿಹಾರವು ಎಲ್ಲರ ಜವಾಬ್ದಾರಿಯಾಗಿರುತ್ತೆ. ಇದೇ ಪರಿವೀಕ್ಷಣೆ ಮತ್ತು ಮೇಲ್ವಿಚಾರಣೆಯ ಮುಖ್ಯ ವ್ಯತ್ಯಾಸ. ಮಾಹಿತಿ ಸಂಗ್ರಹಣೆ ಮತ್ತು ವಿತರಣೆ ಇದು ಬಹಳ ಮುಖ್ಯ. ಒಂದು ರೀತಿಲಿ ಜೀವನಾಡಿ ಅಂತಲೇ ಹೇಳ್ಬೋದು. ಈ ಕೇಂದ್ರದಲ್ಲಿ ಆಗುವಂಥ ಎಲ್ಲ ಚಟುವಟಿಕೆಗಳು ಮತ್ತು ಅಲ್ಲಿನ ಅಕ್ಷರಸ್ಥರು ಅನಕ್ಷರಸ್ಥರು ಹಾಗೂ ಕೇಂದ್ರ ನಡೆಸಿದ ರೀತಿ ನೀತಿಗಳು ಮತ್ತು ಅಲ್ಲಿ ಆಗಬೇಕಾದಂಥ ತುರ್ತು ಬದಲಾವಣೆಗಳು ಇದೆಲ್ಲದರ ಮಾಹಿತಿ ಇರುತ್ತೆ. ಇದನ್ನು ನಾವು ಸುಲಭವಾಗಿ ಶೇಖರಣೆ ಮಾಡೋದಕ್ಕೆ ನಮೂನೆಗಳನ್ನು ರೂಪಿಸಿದ್ದೀವಿ. ನಿರಂತರ ಶಿಕ್ಷಣ ಕೇಂದ್ರದ ತಿಂಗಳ ಪರಿವೀಕ್ಷಣೆ ನಮೂನೆ 1. ಇದರಲ್ಲಿ ಕಳೆದ ತಿಂಗಳು ಕೇಂದ್ರದಲ್ಲಿದ್ದ ಒಟ್ಟು ಪುಸ್ತಕಗಳ ಸಂಖ್ಯೆಯನ್ನು ಬರೆಯಬೇಕು. ಪರಿವೀಕ್ಷಣೆ ಎನ್ನುವುದು ಬರೀ ನಮೂನೆಗಳನ್ನ ಕೆಳಮಟ್ಟದಿಂದ ಮೇಲ್ಗಡೆಗೆ ಕಳಿಸೋದಷ್ಟೇ ಅಲ್ಲ, ಸಂಪರ್ಕ, ಸಂವಹನ, ಒಡನಾಟ ಇವೆಲ್ಲ ಇದ್ದಾಗ ಮಾತ್ರ ಯಾವುದೇ ಯೋಜನೆಗಳು ಯಶಸ್ವಿಯಾಗೋದಕ್ಕೆ ಸಾಧ್ಯ. ತರಬೇತಿ ಎನ್ನುವುದು ಒಬ್ಬರು ಮಾತಾಡೋ ಮಾತಲ್ಲ, ಎಲ್ಲರೂ ಸೇರಿ ಚರ್ಚೆ ಮಾಡೋಂಥದ್ದು. ಈಗ ನಿಮ್ಮ ಕೈನಲ್ಲಿ 8 ಚಿತ್ರಗಳಿದ್ದಾವೆ. ಈ ಚಿತ್ರಗಳಲ್ಲಿ ನಾವೆಲ್ಲ ಸೇರಿ ಕಟ್ಟಿದ ಕನಸುಗಳಿದ್ದಾವೆ, ಕಾರ್ಯಕ್ರಮಗಳಿದ್ದಾವೆ. ಇವುಗಳನ್ನೆಲ್ಲನೂ ತರಬೇತಿಗಳಲ್ಲಿ ಬಳಸಿ, ಸಮಾವೇಶಗಳಲ್ಲಿ ಬಳಸಿ, ಬೇರೆ ಬೇರೆ ಸಭೆ ಸಮಾರಂಭಗಳಲ್ಲಿ ಕೂಡ ಬಳಸಿ. ಒಂದು ಮಾತು ನೆನಪಿರಲಿ, ನಿಮಗೆ ಗೊತ್ತಿರೋ ವಿಧಾನಗಳೆಲ್ಲನೂ ಬಳಸ್ಕೊಂಡು ಆದಷ್ಟು ಅಚ್ಚುಕಟ್ಟಾಗಿ ಈ ತರಬೇತಿಯನ್ನು ನಡೆಸಿ. ಆಗ ತರಬೇತಿನೂ ಸಾರ್ಥಕ ಆಗುತ್ತೆ, ನಮ್ಮ ಶ್ರಮ ಕೂಡ ಸಾರ್ಥಕ ಆಗುತ್ತೆ.